ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಸ್ಪೋರ್ಟ್ಸ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. RCB ಹುಲಿಗಳ ಅಬ್ಬರಕ್ಕೆ ದಿಕ್ಕೆಟ್ಟು ಓಡಿದ ಚೆನ್ನೈ ಸೂಪರ್ ಕಿಂಗ್ ತಂಡ. CSK ವಿರುದ್ಧ ಅಕ್ಷರಶಃ ಅಬ್ಬರಿಸಿ ಬೊಬ್ಬರಿದ RCB ಹುಲಿಗಳು CSK ತಂಡವನ್ನು ಹೊಡೆದುಡಿಸಿ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದ್ದಾರೆ. ಸತತ 6 ಗೆಲುವಿನೊಂದಿಗೆ ನಿಜವಾದ ಹೊಸ ಅಧ್ಯಾಯವನ್ನು ಆರಂಭಿಸಿದ್ದಾರೆ RCB ಹುಲಿಗಳು. RCB ತಂಡ ಸತತ 6 ಪಂದ್ಯ ಸೋತಾಗ ಇದು RCBಯ ಹೊಸ ಅಧ್ಯಾಯ ಎಂದು ಕೀಟಲೆ ಮಾಡಿದವರ ಬಾಯಿ ಮುಚ್ಚಿಸಿದ್ದಾರೆ RCB ಆಟಗಾರರು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ RCB 20 ಓವರ್ಗಳಲ್ಲಿ 218 ರನ್ ಗಳಿಸುತ್ತೆ. RCB ಪರ ಅಬ್ಬರಿಸಿದ ಕೊಹ್ಲಿ 47 ರನ್ ಬಾರಿಸಿದ್ರೆ ನಾಯಕ ಡು ಪ್ಲೆಸಿಸ್ 54 ರನ್ ಬಾರಿಸಿ RCB ತಂಡಕ್ಕೆ ಉತ್ತಮ ಆರಂಭ ನೀಡುತ್ತಾರೆ. ನಂತರ ಬಂದ ಪಟಿದಾರ್ ಹಾಗೂ ಗ್ರೀನ್ CSK ಬೌಲರ್ಗಳನ್ನು ಧೂಳಿಪಟ ಮಾಡುತ್ತಾರೆ. 219 ರನ್ಗಳ ಗುರಿ ಪಡೆದ CSK RCB ಬೌಲಿಂಗ್ ದಾಳಿಗೆ ತತ್ತರಿಸಿ ಕೇವಲ 191 ರನ್ ಗಳಿಸುತ್ತೆ. ಈ ಗೆಲುವಿನೊಂದಿಗೆ RCB 4ನೇ ತಂಡವಾಗಿ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದೆ. RCB ಸೋರುತ್ತೆ ಅಂತ ಸ್ಟೇಟಸ್ ಇಟ್ಟವರು ಆ ಸ್ಟೇಟಸ್ ಡಿಲೀಟ್ ಮಾಡುವಂತೆ ಆಗಿದ್ದಂತೂ ಸುಳ್ಳಲ್ಲ. RCBಯ ಈ ಆರ್ಭಟಕ್ಕೆ ಎದುರಾಳಿ ತಂಡಗಳಿಗೆ ನಡುಕ ಹುಟ್ಟಿದ್ದಂತೂ ಸುಳ್ಳಲ್ಲ. ಇದು RCBಯ ಹೊಸ ಅಧ್ಯಾಯ ಅನ್ನೋದರಲ್ಲಿ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. RCB ತಂಡ ಈ ಸಲ ಕಪ್ ಗೆದ್ದು ಬರಲಿ ಅಂತ ಹೇಳ್ತಾ, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.